ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದತೆ ನಾಥಾಯ ಸೀತಾಯ ಪತಜಯ ನಮಃ ಎಲ್ಲ ರಾಮಭಕ್ತರೇ ಇವತ್ತು ವಿಶೇಷವಾದಂಥ ದಿನ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಮಹೋತ್ಸವ ನಡೀತಾ ಇದೆ ಅದಕ್ಕೋಸ್ಕರ ಇವತ್ತು ವಿಶ್ವಾದ್ಯಂತ ಭಾರತನಾದ್ಯಂತ ಪ್ರತಿ ಮೂಲ ಮೂಲೆಯಲ್ಲೂ ಗಲ್ಲಿ ಗಲ್ಲಿಗಳಲ್ಲೂ ರಾಮನನ್ನು ಭಜನೆ ಮಾಡಿ ಕುಣಿದು ಹಾಡ್ತಾ ಇದ್ದಾರೆ ಹಾಗೆ ಬೆಂಗಳೂರಿನಲ್ಲಿ ಮಹಾಲಕ್ಷ್ಮೀ ಲೇಔಟ್ನಲ್ಲಿರ್ತಕ್ಕಂಥ ಈ ಒಂದು ರಾಣಿ ಅಬ್ಬಕ್ಕ ಮೈದಾನದಲ್ಲಿ ನಾವು ಎರಡು ದಿನಗಳ ಕಾಲ ವಿಶೇಷವಾದಂಥ ತ್ರಯೋದಶಾಕ್ಷರ ರಾಮಕೋಟಿ ಮಹಾಯಜ್ಞವನ್ನು ಮಾಡ್ತಾ ಇದ್ದೇವೆ ಮುನ್ನೂರು ಕೋಟಿ ಜಪ ಆಗಿದೆ ಅದರಲ್ಲಿ ನೂರು ಕೋಟಿ ನಾವು ಮುನ್ನೂರು ಆಗೋಗಿದೆ ಈಗ ಅದಕ್ಕೆ ದಶಾಂಶವಾಗಿ ಹದಿಮೂರು ಲಕ್ಷ ಹೋಮವನ್ನು ನೂರು ಜನ ಪುರೋಹಿತರು ಹತ್ತು ಕುಂಡಗಳಲ್ಲಿ ತಿಲ ಮತ್ತು ವ್ರೀಹೆಯನ್ನು ಬೆರೆಸಿ ಹೋಮವನ್ನು ಮಾಡ್ತಾ ಇದ್ದಾರೆ ನೆನ್ನೆನೇ ಪ್ರಾರಂಭ ಆಗಿದೆ ಬೆಳಗ್ಗೆ ಕಲಶ ಸ್ಥಾಪನೆಗಳು ಪಂಚಕವ್ಯಾದಿಗಳು ಎಲ್ಲವೂ ಸಹಿತ ಇವತ್ತು ಹೋಮ ಪ್ರಾರಂಭ ಆಗಿದೆ ಇವತ್ತು ಎರಡನೇ ದಿನ ಇನ್ನೇನು ಕಾರ್ಯಕ್ರಮ ಪ್ರಾರಂಭ ಆಗ್ತಾಯಿದೆ ನಿನ್ನೆ ಮ ಸಾಯಂಕಾಲ ವಿಶೇಷವಾಗಿ ಸೀತಾರಾಮ ಕಲ್ಯಾಣ ಮಹೋತ್ಸವವನ್ನು ಮಾಡಿದ್ದೇವೆ ಪಾವಗಡ ಪ್ರಕಾಶ್ ಅವರು ಕಲ್ಯಾಣ ಮಹೋತ್ಸವದ ಬಗ್ಗೆ ಅತ್ಯಂತ ವೈಭವೋಪೇತವಾಗಿ ವರ್ಣನೆ ಮಾಡಿದರು ನಂತರ ಸಾಯಂಕಾಲ ರಾಮಕಥಾ ಇದನ್ನು ಸಹ ನೃತ್ಯವನ್ನು ಮಾಡಿದ್ವಿ ಇವತ್ತಾಗಲೇ ಕಾರ್ಯಕ್ರಮ ವಿಶೇಷವಾಗಿ ಪ್ರಾರಂಭ ಆಗ್ತಾಯಿದೆ ಇವತ್ತು ನೀವೆಲ್ಲ ಅಯೋಧ್ಯೆ ಕಡೆ ಗಮನ ಕೊಡ್ತಾ ಇದ್ದೀರಾ ಜೊತೆಯಲ್ಲೂ ಸಹಿತ ಇಲ್ಲಿ ನೋಡಿ ಸಹಸ್ರಾರು ಕಲಶಗಳಿಟ್ಟಿದ್ವಿ ಇಟ್ಟಿದ್ವಿ ರಾಮನ ಚಿತ್ರ ಮತ್ತು ಇರತಕ್ಕಂಥ ಎಲ್ಲ ಕಲಶಗಳಲ್ಲೂ ಕಷಾಯ ಹೋಲ್ಕೊಂಡಿಟ್ಟು ಸಾವಿರದ ಎಂಟು ಕಲಶಗಳಲ್ಲಿ ಆ ಮತ್ತು ಮಧ್ಯದಲ್ಲಿ ಬೀರ್ತಕ್ಕಂಥ ಬೆಳ್ಳಿಯ ಕಲಶಗಳಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರನ್ನು ಆಹ್ವಾನ ಮಾಡಿದ್ದೀವಿ ಹೀಗೆ ವಿಶೇಷ ಕಾರ್ಯಕ್ರಮ ನಡೀತಾರೆ ಇವತ್ತು ಮಹಾಪೂರ್ಣಾವತಿ ಮತ್ತು ಮಹಾಲಕ್ಷ್ಮೀ ದೇವ ಆಂಜನೇಯ ನೀವೆಲ್ಲ ನೋಡಿರ್ತೀರ ಅವನಿಗೆ ತಹತ್ರ ಕಲಶಾಭಿಷೇಕವನ್ನು ಮಧ್ಯಾಹ್ನ ಅಭಿಜಿನ್ ಮುಹೂರ್ತದಲ್ಲಿ ಒಂದು ಗಂಟೆಗೆ ಮಾಡ್ತಾ ಇದೀವಿ ಜೊತೆಗೆ ಇವತ್ತು ಅಯೋಧ್ಯೆಯಲ್ಲಿ ವಿಶೇಷವಾದಂಥ ಕಾರ್ಯಕ್ರಮ ರಾಮಲನ್ನನಿಗೆ ನಿನ್ನೆ ಆಗಲಿ ಎಂಟು ಅಧಿವಾಸ ಪೂಜೆ ಮಾಡಿರ್ತಾರೆ ಅಂದರೆ ಏನು ಅಧಿವಾಸ ಅಂದರೆ ತಾಯಿ ಗರ್ಭದಲ್ಲಿ ಮಗು ಹೇಗೆ ಬೆಳೆಯುತ್ತದೆಯೋ ಆಗ ಮಾಂಸ ಮೂಳೆ ಮಜ್ಜ ಸ್ನಾಯು ಎಲ್ಲದರಲ್ಲಿ ಬರುವಂತೆ ಎಂಟು ಅಧಿವಾಸ ಪೂಜೆ ಅಂದರೆ ಜಲಾಧಿವಾಸ ಕ್ಷೀರಾದಿವಾಸ ಧಾನ್ಯಾಧಿಪಾಸ ಫಲಾದಿಪಾತ ಪುಷ್ಪಾಧಿಪಾತ ರತ್ನಾದಿವಾಸ ಚಿತ್ರಪಟಾದಿ ವಾಸ ಶಯ್ಯಾದಿವಾಸ ಅಂತ ಪೂಜೆ ಮಾಡ್ತಾರೆ ಆಮೇಲೆ ಇವತ್ತಾಗಲೇ ಪೂಜೆ ಮಾಡಿ ಗರ್ಭಗುಡಿಯನ್ನು ಕ್ಲೀನ್ ಮಾಡಿಕೊಂಡು ಕಣ್ಣಿಗೆ ಬೆಣ್ಣೆಯನ್ನಿಟ್ಟು ಮುಚ್ಚಿರ್ತಾರೆ ಈಗ ಅದಕ್ಕೆ ನಕ್ಷತ್ರ ದೀಪ ಅಂತ ಇಪ್ಪತ್ತೆಂಟು ದೀಪವನ್ನು ಹಚ್ಚಿ ಬಾಗಲಲ್ಲಿ ಗೋಪೂಜೆ ಕದಳಿ ಛೇದನಗಳನ್ನು ಮಾಡ್ತಾರೆ ನಂತರ ಶುಭ ಮುಹೂರ್ತದಲ್ಲಿ ಹನ್ನೆರಡು ಪರ್ಸೆಂಟ್ಗೆ ನೇತ್ರೋನ್ಮೀಲನ ಅಂತ ಬೆಳ್ಳಿಯ ಬಟ್ಟಲಲ್ಲಿ ಚಿನ್ನದ ಸೂಜಿಯಲ್ಲಿ ಕಣ್ಣಿನ ರೇಖೆಗಳನ್ನು ಬಿಡಿಸ್ತಾರೆ ಆಮೇಲೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಮಾಡಿದಾಗ ಅದನ್ನು ನೋಡಿದಾಗ ಹಸುವಿನ ಯೋನಿಯಲ್ಲಿ ಮೊದೂಲ್ಯದಾಗಿ ಸ್ವಾಮಿಯನ್ನು ನಾವು ನೋಡಬೇಕು ಯಾಕಂದರೆ ತಡ್ಕೊಳ್ಳೋ ಕಾಲ ಒಂದು ದೃಷ್ಟಿ ಹೊಸಕ್ಕೆ ಪೂಜೆ ಮಾಡಿರ್ತಾರೆ ಕುಂಬಳಕಾಯಿನ ಅಲ್ಲಿ ಛೇದನ ಮಾಡ್ತಾರೆ ಛೇದನ ಅಂತ ಬಾಳೆ ಮರವನ್ನು ಕಡಿತಾರೆ ನಂತರ ಎಲ್ಲ ಸ್ವಾಮಿಯ ದರ್ಶನವನ್ನು ಕನ್ನಡಿಯಲ್ಲಿ ನೋಡಬೇಕು ನಾವು ಅದಾದ ಮೇಲೆ ಸ್ವಾಮಿಗೆ ಪ್ರಾಣ ಪ್ರತಿಷ್ಠಾಪನೆ ಕಲಾಹೋಮಗಳು ಅಂತೇಳಿ ಆ ಕಲಾಹೋಮ ಮಾಡ್ತಾರೆ ಮತ್ತು ಪಂಚಾಮೃತ ಅಭಿಷೇಕಾದಿಗಳು ಕುಂಭಾಭಿಷೇಕಾದಿಗಳು ಎಲ್ಲ ಕಾರ್ಯಕ್ರಮಗಳು ಇವತ್ತು ಅಯೋಧ್ಯೆಯಲ್ಲಿ ನಡೆಯುತ್ತೆ ಅಂಗವಾಗಿ ನಾವೆಲ್ಲ ಇಲ್ಲಿ ಇವತ್ತು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಆದ ಅವರ ನೇತೃತ್ವದಲ್ಲಿ ನಾವು ಇವತ್ತಿನಿಸ ನಾವು ಒಂದು ಬೃಹಾಕಾರ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಾವೆಲ್ಲ ಮಾಡ್ತಾ ಇದ್ದೇವೆ